ಬನ್ನಿ ಅಮ್ಮವ್ರೆ ಬನ್ನಿ. ಸತ್ಯ ಬರ್ಲಿಲ್ವಾ? ಇಲ್ಲ, ಮನೇಲೇ ಅವ್ರೆ. ಸಿದ್ಧ ಲಗೇಜ್ ತಗೊಂಬೋಗು. ಸತ್ಯ ಯಾಕೆ ಬರ್ಲಿಲ್ಲ? ಗೊತ್ತಿಲ್ಲ ತಾಯಿ. ಅವರು ಹುಷಾರಾಗಿದ್ದಾರೆ ತಾನೆ? ಚಂದಾಗವ್ರೆ, ಬನ್ನಿ ತಾಯಿ, ಹೋಗವ ಬನ್ನಿ. ಸತ್ಯ, ವಾಟ್ ಹ್ಯಾವ್ ಯು ಡನ್ ಟು ಯುವರ್ಸೆಲ್ಫ್? ಒಂದು ಕ್ಷಣ ನಿಮ್ಮ ತಂದೆನೆ ನೋಡಿದಾಗಾಯ್ತು. ಐ ಆಮ್ ಸಾರಿ ಅಬೌಟ್ ಯುವರ್ ಫಾದರ್, ಹಿ ವಾಸ್ ಎ ಗ್ರೇಟ್ ಮ್ಯಾನ್. ಥ್ಯಾಂಕ್ಸ್. ನೀವೇನು ಹೇಳಿ, ಇದು ಧರ್ಮಂದೇ ಮಸ್ಲು. ಅವ್ನ ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತೈತೆ. ನಾನು ಆಕ್ಸಿಡೆಂಟ್ ಅಂತ ಹೇಳದ್ನಲ್ಲ, ಪೊಲೀಸರಿಗೂ ಅದನ್ನೇ ಹೇಳಿದ್ದೀನಿ. ನೀವೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಂತಿದ್ರ ಅಷ್ಟೇ. ಎಲ್ಲನೂ ಉದಾಸೀನ ಮಾಡ್ತಿರಲ್ಲ ಒಡೆಯ. ನೀವೆಂಗ್ ಲಾರಿ ನಂಬರ್ ನೋಡಿದೆ ಬಂದ್ರಿ? ಹಾಗಲ್ಲ ಸುಬ್ಬಣ್ಣ, ನಾನು ಕಾರ್ ಓಡಿಸ್ತಿದ್ನ, ಹಿಂದೆಯಿಂದ ಯಾರೋ ಜೋರಾಗಿ ಹಾರ್ನ್ ಮಾಡಿದ್ರು. ನಾನು ಯಾರಪ್ಪ ಅಂತ ತಿಳಿ. ಏನಂದ್ರೆ ಏನಾಯ್ತು ಪಂಚರಂಗಿ? ಸತ್ಯ, ಏನದು ಸದ್ದು? ಏನಿಲ್ಲ, ಲೋಟ ಬಿತ್ತಷ್ಟೇ. ಅದಕ್ಕ ಈ ಹುಡುಗಿ ಅಷ್ಟು ಜೋರಾಗಿ ಓಡೋಗಿದ್ದು. ಕಾರ್ ಆಕ್ಸಿಡೆಂಟ್ ಆದಾಗಿನಿಂದ ಯಜಮಾನರು ಸ್ವಲ್ಪ ಜೋರಾಗಿ ಉಸಿರಾಡಿದ್ರು, ಅವ್ರಿಗೆ ಏನಾಗೋಯ್ತು ಅಂತ ಹೆದರ್ತಿರ್ತಾರ ಅಮ್ಮವರು. ಏನೋ ಕೇಳ್ಗಾಲ ಬಂದು ದೇವಸ್ಥಾನದ ಬಾಗಿಲು ಮುಚ್ಚಿದ್ರಿಂದ ಸಂಕ್ರಪನ್ ರಥೋತ್ಸವ ಮಾಡಕ್ಕಾಗಿರ್ಲಿಲ್ಲ. ಇದು ದೊಡ್ಡ ಯಜಮಾನ್ರೆ ಮುಂದೆ ನಿಂತು ಮಾಡ್ತಿದ್ದ ಕಾರ್ಯ. ಈಗ ಅವರು ನಮ್ಮ ಜೊತೆಯಾಗಿಲ್ಲ. ಅದಕ್ಕೆ ಅವ್ರ ಕುಟುಂಬದರೆ ಮುಂದೆ ನಿಂತ್ಕೊಂಡು ಸಂಕ್ರಪ್ಪನಿಗೆ ಮೊದಲೇ ಪೂಜೆ ಮಾಡಬೇಕು ಅಂತ ನಾವೆಲ್ಲ ಸೇರಿ ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಕ್ಷೇಪಣೆ ಇಲ್ಲ ಅಂತ ನೀವೇ ಹೆಂಗ ಅನ್ಕೊಂತೀರ? ಪಾಠ ಮಾಡೋದು ನೀವೇ, ಹೆಣ ಹೊರೋದು ನೀವೇ ಅಂದಂಗ ಆತು. ತೀರ್ಮಾನನು ನಿಮ್ದೆ, ತೀರ್ಪು ನಿಮ್ದೆ ಅಂದ್ರೆ ಯಾವನೇ ಒಪ್ಕೊಂತಾನೆ? ಹಂಗಲ್ಲ ಚಿಕ್ಕವ್ರೆ, ಅವ್ರು ದೊಡ್ಡವರು. ಯಾವ ಲೆಕ್ಕದಾಗ ದೊಡ್ಡವರು? ಸತ್ತಿರೋರ್ ಲೆಕ್ಕದಾಗ, ಬದುಕಿರೋರ್ ಲೆಕ್ಕದಾಗ? ಬದುಕಿರೋರ್ ಲೆಕ್ಕದಾಗ ಆದ್ರೆ ಇವನ್ ಹೆಂಗ್ ದೊಡ್ಡವನಾಯ್ತಾನೆ? ಇನ್ನ ಸತ್ತಿರೋರ್ನೆಲ್ಲ ಲೆಕ್ಕಾಚಾರ ಹಾಕಕ್ ಆಗಕ್ಕಿಲ್ಲ. ನಾಳೆ ದಿವಸ ಇವನು ನೋಡು, ನಿನ್ನ ಈ ವಿಷಯದಾಗ ಸೋಲ್ಸ್ಬಿಟ್ಟೆ ಅಂತ ಮೀಸೆ ತಿರುಗಿಸಿದ್ರೆ ನಾನ್ ಸೋತು ತಲೆ ತೆಗಿಸ್ಬೇಕಾ? ಧರ್ಮ, ಅರ್ಥ ಇಲ್ದೆ ಮಾತಾಡ್ಬೇಡ. ಇದು ಊರ್ ಒಳ್ಳೇದಾಗ್ಲಿ ನಡೆಸಿರುವಂತ ಕಾರ್ಯ. ಇಲ್ಲಿ ಸೋಲು ಗೆಲುವು ನನ್ ಮುಖ್ಯ ಅಲ್ಲ. ಗೆಲ್ಲೇಬೇಕು ಅನ್ನೋಗಿದ್ರೆ ನಾನು ಅವತ್ತೇ ಗೆದ್ದು ನಿಮ್ಗೆ ತೋರಿಸ್ತಿದ್ದೆ. ಆಯ್ತಪ್ಪ, ನೀನೇ ದೊಡ್ಡವನು, ನೀನೇ ಮುಂದೆ ನಿಂತು ಪೂಜೆ ಮಾಡು, ನಾನೇ ಬಿಟ್ಕೊಡ್ತೀನಿ. ನೀನ್ ಬಿಸಾಕೋ ಬಿಕ್ಸೇನ್ ಎತ್ಕೊಂಡು ಬದುಕೋ ಪರಿಸ್ಥಿತಿಗೆ ಇನ್ನೂ ಈ ಧರ್ಮ ಬಂದಿಲ್ಲ ಕಣಲೆ. ಈ ಧರ್ಮನ್ ಮೀಸೆ ಯಾವತ್ತೂ ಕೆಳಗಿದ್ ಮಣ್ಣಾಗಕ್ಕಿಲ್ಲ. ನಾನ್ ಶಾಂತವಾಗಿದ್ರೆ ಧರ್ಮ, ತಿರುಗಿ ಬಿದ್ರೆ ಯಮಧರ್ಮ. ಇವನ್ನ ಮುಟ್ಟಕ್ ಬಂದವ್ರು ಯಾರು ಬಹಳ ದಿವಸ ಭೂಮಿ ಮ್ಯಾಗಿರಕ್ಕಿಲ್ಲ. ನೀನು ಅಷ್ಟೇಯ, ನಿನ್ ರುಂಡ ಮುಂಡ ಬೇರೆ ಮಾಡಿ ನಾನು ಈ ಊರ್ ಯಜಮಾನ ಆಗ್ಲಿಲ್ಲ. ನಾನು ವೀರಯ್ಯನ ಮಗ, ಧರ್ಮನೇ ಅಲ್ಲ. ಧರ್ಮ, ನಿನಗೆ ಮನುಷ್ಯ ಆಗೋದು ಮುಖ್ಯನಾ, ಯಜಮಾನ ಆಗೋದು ಮುಖ್ಯನಾ? ಏಯ್, ಇನ್ ಸ್ವಲ್ಪ ದಿವಸ ತಡೆ, ನೀನು ಉಳಿಯಾಕಿಲ್ಲ, ನಿನ್ ಯಜಮಾನ್ಕೇನು ಉಳಿಯಾಕಿಲ್ಲ. ಇದು ನನ್ ಸವಾಲು ಕಂಡ್ಲ. ಸವಾಲ್ ಗೆದ್ರೋ ಮಗ ಅಲ್ಲ ಕಣೋ ನಾನು, ನಂದು ನಿಂದು ಬೇರೆ. ಊರ್ ಜನರ ವಿಷಯಕ್ಕೇನಾರ ಬಂದ್ರೆ ಓಹೋ, ಒಳಗ್ ಮನ್ಗಿರೋ ಮೃಗ ಚಂಗಂತ ಎದ್ಬಿಡ್ತದ? ಎಬ್ಸಕ್ ಪ್ರಯತ್ನ ಪಡೆದ ಇದ್ರೆ ನಿನಗೆ ಒಳ್ಳೇದು. ಎಬ್ಬಿಸ್ತೀನಲ್ಲಿ ಎಬ್ಬಿಸ್ತೀನಿ. ಸಿಂಹ ಯಾವುದು, ಸೂಲಂಗಿ ಯಾವುದು ಅಂತ ಈ ಜನಕ್ ಗೊತ್ತಾಗ್ಲಿ. ಒಂದು ನಿಂತಲೆ ಇಲ್ಲ ನಂತಲೆ ಈ ಮಣ್ಣಲ್ಲಿ ಬಿದ್ದು ಒತ್ತಾಡ್ಲೇಬೇಕು. ಇರಿ ಇರಿ, ಮುಂದಿನ ವರ್ಷ ಈ ಕಾರ್ಯ ಯಾರು ಮಾಡೋದು ಅಂತ ತೀರ್ಮಾನ ಮಾಡೋಣ. ಮುಂದಿನ ವರ್ಷಕ್ಕೆ ಇನ್ನು 360 ದಿವಸ ಬಾಕಿ ಐತೆ. ಅಷ್ಟಾಗಿ ಯಾರು ಬದುಕಿರ್ತಾರೋ, ಯಾರು ಶಿವನ್ ಪಾದ ಸೇರಿರ್ತಾರೋ ಯಾರಿಗೆ ಗೊತ್ತು? ಏಯ್ ಬಂದ್ರಲೇ, ಮುಂದಿನ ವರ್ಷ, ಮುಂದಿನ ವರ್ಷ. ಮರುಗನಾದ ಭಂ ಭಂ ಬಡ ಬಡ ಶಿವಗಣ ವೇದ ಧಂ ಧಂ ಧಮ ಡಮ ಡಮರುಗನಾದ ಭಂ ಭಂ ಬಡ ಬಡ ಶಿವಗಣ ವೇದ ಶಂಭೋ ಶಂಭೋ ಶಿವ ಶಂಭೋ 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 ಶಿವ ಶಂಭೋ
ಮರುಗನಾದ ಭಂ ಭಂ ಬಡ ಬಡ ಶಿವಗಣ ವೇದ ಇನ್ಸ್ಪೆಕ್ಟರ್ ಸಿಕ್ಕಿದ್ರೆ ಏನ್ ಹೇಳ್ತೀಯ? ಬೇಡಕೊಂಡ್ಲ ಇನ್ಯಾಯ ಹೇಳ್ಕೊಂಡ್ ಮಗ, ಯಾವಳು ಮುಪ್ನಾಗೆ ಗರ್ತಿ ಆದ್ಲಂತೆ. ನಂಜುಂಡ ನಂಜುಂಡ ಓ ರುದ್ರ ಮಾರ್ತಾಂಡ, ನೀ ದೂರ ಮಾಡಯ್ಯ ನಮ್ಮ ದುಗುಡ. ಮೊಕ್ಕಣ್ಣ ಮೊಕ್ಕಣ್ಣ ಭಕ್ತಾರ ನೋಡಣ್ಣ, ಎಲ್ಲಾರ ಕಾಪಾಡು ಗಿರಿಜಾ ರಮಣ. ಈ ಕಾಲವೇ ನಿನ್ನ ಕಾಲಿನ ಕೆಳಗೆ ನೀನೇ ಇರುವೆ ಅಣುರೇಣುವಿನೊಳಗೆ. ಹೇ ಸಾಂಬ ಸಾಂಬ ಶಿವಹರನೆ, ಹೇ ಸಾಮ ಕಾನ ಪ್ರಿಯ ಶಿವನೆ, ಹೇ ಅಸುರ ಅಂತಕನೆ ಸುರರ ಪೂಜಿತನೆ, ಶರಣು ಶರಣೆ ನುವೆ ಬಾಯಿಲ್ಲಿ. ಶಂಭೋ ಶಂಭೋ ಶಿವ ಶಂಭೋ. ಮರುಗನಾದ ಭಂ ಭಂ ಬಡ ಬಡ ಶಿವಗಣ ವೇದ ಶಂಭೋ ಶಂಭೋ ಶಿವ ಶಂಭೋ. ಏನಿದ್ ಗಲಾಟೆ ಇನ್ಸ್ಪೆಕ್ಟರ್? ಏನ್ ಗಲಾಟೆ ಮಾಡ್ರ ಮಗನ್ ಕರಿ, ಅವ್ರ ಹತ್ರನೇ ಮಾತಾಡ್ತೀನಿ. ನಾನೇ ದೊಡ್ಡ ಯಜಮಾನ್ರ ಮಗ ಸತ್ಯ. ನಮ್ಮ ಅಪ್ಪ ಮಹಾರಾಜ ಇದ್ದಂಗ ಇದೀಯ, ನಿಮ್ಮ ಅಪ್ಪ ಅವರೇ ನನ್ ಸಾಕಿದ್ದು. ಹೌದಾ? ಏನ್ ಗಲಾಟೆ? ಕೇರಳಿಬೇಕು ಅಂತ ಅಷ್ಟು ದೂರದಿಂದ ಅರಸ್ಕೊಂಡ್ ಬಂದಿವ್ನಿ, ಈ ಬಯ್ಯ ಬಿಡೋಕಿಲ್ಲ ಅಂತಾನಲ್ಲ. ಇನ್ಸ್ಪೆಕ್ಟರ್ ನನಗೆ ಗೊತ್ತಿರೋರು ಬಿಡಿ, ಬನ್ನಿ ಬನ್ನಿ ಅಜ್ಜಿ ಬನ್ನಿ, ಇಲ್ಲಿ ನಿಂತ್ಕೊಂಡು ರಥನ ಆರಾಮಾಗಿ ಹೇಳಿರಿ. ಏನು ಅಯ್ಯೋ, ಇವರೆಲ್ಲ ನನ್ ಕಳ್ಸ್ಬಿಡ್ತಾರಪ್ಪ. ಯಾರು ನಿಮ್ಮನ್ ಕಳ್ಸಲ್ಲ, ಇದು ನನ್ ಜಾಗ, ನಾನ್ ಬಿಟ್ಕೊಡ್ತಾ ಇದೀನಿ ತಗೊಳ್ಳಿ. ಅಯ್ಯೋ ನನ್ನ ರಾಜ ಎಲ್ಲ ಅಪ್ಪನಂಗೆ ಆ ಶಂಕರಪ್ಪ ನಿನ್ನ ಕಾಪಾಡಿ ಕಣಪ್ಪ. ತಗೊಳ್ಳಿ ತಗೊಳ್ಳಿ, ಹೇಳಿ ಬರ್ತೀನಿ. ಮನಸ್ಸಿನ ಮನಸ್ಸಿನ ನಡುವಿನ ವಿಷವನ್ನ ಅಳಿಸೋಕೆ ಬಾರಯ್ಯ ವಿಷ ಕಂಠನೆ. ಎಲ್ಲರೂ ಒಂದೇನೆ ಎನ್ನುವ ವಿಷಯನ ತಿಳಿಸೋಕೆ ಬಾರಯ್ಯ ಲಯ ಕಾರಣೆ. ಮರುಗನಾದ ಭಂ ಭಂ ಬಡ ಬಡ ಶಿವಗಣ ವೇದ ಶಂಭೋ ಶಂಭೋ ಶಿವ ಶಂಭೋ. ಮುಕ್ಕಣ್ಣ ಮಂಗಳ ನಾಯಕನೇ, ಮುಕ್ಕೋಟಿ ದೇವರ ನಾಯಕನೇ, ಶಂಭೋ ಶಂಭೋ ಶಿವ ಶಂಭೋ. ಈ ಪಾಪಿಗಳನ್ನ ಇಲ್ಲೇ ಕರ್ಕೊಂಡು ಬಂದ್ರಿ. ಊರ್ಗೂರ್ನೇ ಬಲಿ ತಕೊಂಡಿ ಇವ್ರನ್ನ ನಮ್ಗೊಂಬಿಸಿ ಯಜಮಾನ್ರೆ, ತಿಟಿ ಮಾಡಾಕ್ ಬಿಡ್ತೀವಿ, ದುಡುಕ್ ಬಿಟ್ರಿ ಯಜಮಾನ್ರೆ. ಈ ಪಾಪಿಗಳನ್ನ ಈ ಮನೆ ಕರ್ಕೊ ಬರೋದಾ? ತೆಪ್ಪಾಗ್ಬಿಟ್ರಿ ಬಡಿಯ, ನೀವ್ ಹಿಂಗ್ ಮಾಡ್ತೀರಾ ಅಂತ ನಾವ್ ತಿಳ್ಕೊಂಡಿರ್ಲಿಲ್ಲ. ನೋಡಿ, ನಾನು ಇವ್ರನ್ನ ಸಂಬಂಧಿಕರು ಅಂತ ಇಲ್ಲಿ ಕರ್ಕೊಂಡ್ ಬಂದಿಲ್ಲ.
ನಿಮ್ಮಲ್ಲಿ ಯಾರಿಗೆ ಈ ರೀತಿ ಪರಿಸ್ಥಿತಿ ಬಂದಿದ್ರು ಕೂಡ ನಾನು ಇದೇ ರೀತಿ ರಕ್ಷಣೆ ಕೊಡ್ತಿದ್ದೆ. ರಕ್ತಕ್ಕೆ ರಕ್ತನೇ ಉತ್ತರ ಅಲ್ಲ ಕಂಡ್ರಯ್ಯ. ಈ ಹೊನ್ನೂರು ಭೂಮಿ ಮಳೆ ನೀರು ಕುಡಿದಕ್ಕಿಂತ ಜಾಸ್ತಿ ಅಮಾಯಕ ರಕ್ತ ಕುಡಿದಿದೆ. ತಪ್ಪು ಮಾಡಿದ ದಂಡಿಸೋ ದೊಡ್ಡ ಗಣಧಾರಿ ಕೆಲಸ ಅಲ್ಲ ಕಂಡ್ರಯ್ಯ. ತಪ್ಪು ಮಾಡಿದ ತಿದ್ದಿ ಒಳ್ಳೆ ತರ ನಡೆಸೋ ದೊಡ್ಡ ಕೆಲಸ. ಇಷ್ಟಾದ್ಮೇಲೆ ರಕ್ತಕ್ಕೆ ರಕ್ತನೇ ಉತ್ತರ ಅನ್ನಾಗಿದ್ರೆ ಮೊದಲು ನಲ್ಲಿ ಕೊಚ್ಚಾಕಿ ಆಮೇಲೆ ಒಳ ನುಗ್ಗಿ. ಹಿಂಸೆ ಬೇಡ, ಶಾಂತಿ ಬೇಕು ಅಂತಿದ್ದ ದೊಡ್ಡ ಮರ ಮಲ್ಲಿ ನಿಮ್ಮ ಮಾರು ಹೋಮ ನಡೆಸ್ಬಿಡಿ. ಎಲ್ಲ ಹೋಗಿ, ಒಳಗಡೆ ಹೋಗಿ ಬನ್ನಿ ಅತ್ತೆ. ನಡಿ ನಡಿ. ನನ್ನ ಕೈಲೇ ಕೊಲೆ ಮಾಡಿಸ್ಬಿಟ್ಟಿಯಲ್ಲೋ ಪಾಪಿ, ಶಾಂತಿ ಶಾಂತಿ ಅಂತಿದ್ದು ಈ ಜೀವದ ಕೈಲೇ ಒಂದು ಜೀವ ತೆಗೆಸ್ಬಿಟ್ಟಿಯಲ್ಲೋ. ಒಳ್ಳೆ ಕೆಲಸ ಮಾಡಿದ್ರೆ ಯಜಮಾನ್ರೆ, ಯಜಮಾನ್ರೆ ಆ ಕೊಡ್ಲಿ ನಮ್ ಕೈ ಕೊಟ್ಬಿಟ್ಟು ನೀವು ಒಂಟಾಗಿ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ ಈ ಕೊಲೆನ ನಾನೇ ಮಾಡಿದ್ದು ಅಂತ ಒಪ್ಕೊತೀನಿ. ಆ ಕೊಡ್ಲಿನ ನನ್ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡಿ ಯಜಮಾನ್ರೆ. ಯಜಮಾನ್ರೆ ಪೊಲೀಸರು ಬರೋದೊಳಗೆ ಆ ಕೊಡ್ಲಿ ನಮ್ ಕೈ ಕೊಟ್ಬಿಟ್ಟು ಒಂಟಾಗಿ ಕೊಡಿ ಯಜಮಾನ್ರೆ, ದಯ ಮಾಡಿ ಕೊಡಿ ಯಜಮಾನ್ರೆ. ಎಲ್ಲೋ ಹೋಗ್ಲಿ, ಎಲ್ಲಿಗೆ ಹೋಗ್ಲು, ಎಲ್ಲೇ ಹೋದ್ರು ಆ ನನ್ನ ಅತ್ತಿಗೆ ಕಣ್ಣೀರು ನೋವು ಸುಮ್ನೆ ಬಿಡುತ್ತೆ. ನಿಮ್ ಕಣ್ಣಾಗ ನೀರ್ ಬಂದ್ರೆ ನಮ್ ಕಣ್ಣಾಗ ರಕ್ತಾನೇ ಬತ್ತದೆ. ಈ ತೆಪ್ಪನ ಒಪ್ಕೊಳಕ್ ನಮ್ ತಾವು ಸಾವಿರಾರು ಜನ ಅವ್ರೆ. ನಿಮ್ ಕೈನಾಗಿರೋ ಕೊಡ್ಲಿ ಕೊಟ್ಬಿಡಿ ಯಜಮಾನ್ರೆ, ಕೊಟ್ಬಿಡಿ. ಸಾಕ್ರಪ್ಪ ಸಾಕು, ಇಷ್ಟು ದಿನ ನೀವು ನಮಗೋಸ್ಕರ ಜೀವ ಕೊಟ್ಟಿದ್ದು ರಕ್ತ ಸುರ್ತಿದ್ದು ಸಾಕು, ಹೋಗ್ರಯ್ಯ. ಇನ್ ಮುಂದೆ ಯಾರು ಇಂತ ತಪ್ಪು ಮಾಡ್ಬೇಡಿ, ಹೋಗ್ರಯ್ಯ. ನಿಮ್ ನಿಮ್ ಮನೆ ಹೊಲ ಗದ್ದೆ ನೋಡ್ಕೊಂಡು ಬದುಕೊಳ್ಳೋ ದಾರಿ ಕಡೆ ಹಿಡ್ಕೊ ಹೋಗ್ರಯ್ಯ. ನಿಮ್ ಮಕ್ಕಳಿಗೆಲ್ಲ ಶಾಲೆಗೆ ಸೇರಿಸಿ ವಿದ್ಯಾವಂತರಾಗಿ ಮಾಡಿ, ಹೋಗ್ರಯ್ಯ ಹೋಗ್ರಯ್ಯ. ಅಯ್ಯಯ್ಯೋ ಭಗವಂತ, ಭಗವಂತ, ನಾನು ಕುಡಿಸಿದ ಹಾಲೆಲ್ಲ ರಕ್ತವಾಗಿ ಹರಿದೋಗ್ತಾ ಇದ್ದಲ್ಲಪ್ಪ, ಯಾವ ಕಣ್ಣಿಂದ ನೋಡ್ಲಿ ಇದನ್ನೆಲ್ಲ, ಯಾವ ಕಣ್ಣಿಂದ ನೋಡ್ಲಿ. ಧರ್ಮ ಧರ್ಮ, ಅಯ್ಯೋ ಪಾಪಿ ನನ್ನ ಮಗನೇ, ನೋಡ್ಲಿ ನಾ ಕಡೆಗೆ ದೇವ್ರು ಯಾರನ್ನ ಕರ್ಕೊಂಡ ಅಂತ. ಎದ್ದು ನಿಲ್ಲೇ ಗಿರಿಯಾಂಗ, ಹೆಜ್ಜೆ ಇಡಲು ನ